ಇಂದು ಆಧುನಿಕ ಜಗತ್ತು ಯಾವಾಗಲೂ ಗುರಿ ಉದ್ದೇಶಿತ. ನಮಗೆ ಆಟ ಗೆಲ್ಲಬೇಕು. ಜೀವನ ಆಗಲಿ ಆಟ ಆಗಲಿ ಗೆಲ್ಲೋ ಬಗ್ಗೆ ಅಷ್ಟೇ ಯೋಚಿಸ್ತೀವಿ. ನನ್ನ ಪ್ರಕಾರ ಅದು ದೊಡ್ಡ ತಪ್ಪು. ಜನರು ಆಟ ಗೆಲ್ಲೋದು ಗೆಲುವನ್ನು ಬಯಸೋದ್ರಿಂದ ಅಲ್ಲ. ಗೆಲ್ಲೋದು ಯಾರಿಗೆ ಬೇಡ? ಎಲ್ರಿಗೂ ಗೆಲ್ಲಬೇಕು. ಆಟ ಗೆಲ್ಲೋದು ಚೆನ್ನಾಗಿ ಆಡೋದ್ರಿಂದ ಅಲ್ವಾ? ಯಾವುದೇ ತಂಡ ಗೆಲ್ಲೋದು ಚೆನ್ನಾಗಿ ಆಡೋದ್ರಿಂದ. ಗೆಲ್ಲೋ ಬಯಕೆಯಿಂದಾಗಲ್ಲ. ಗೆಲ್ಲೋದು ಯಾರಿಗೆ ಬೇಡ? ಯೋಗದಲ್ಲಿ ಏನು ಹೇಳ್ತೀವಂದರೆ, ಒಂದು ಕಣ್ಣನ್ನು ಗುರಿ ಮೇಲಿಟ್ಟಿದ್ರೆ ದಾರಿ ನೋಡೋದಕ್ಕೆ ಒಂದೇ ಕಣ್ಣಿರುತ್ತೆ. ಅದು ಆಡೋದಕ್ಕೆ ಒಳ್ಳೆಯ ವಿಧಾನ ಅಲ್ಲ. ಎರಡೂ ಕಣ್ಣುಗಳು ಆಟದ ಮೇಲಿದ್ದರೆ ಒಳ್ಳೆಯದು. ಕಪ್ ಗೆಲ್ಲೋದು, ಸನ್ಮಾನ ಎಲ್ಲ ನಾವು ಚೆನ್ನಾಗಿ ಆಡೋ ಪರಿಣಾಮಗಳಷ್ಟೇ. ಅವು ಸಿಗೋದು ಅವನ್ನು ಬಯಸೋದ್ರಿಂದ ಅಲ್ಲ. ಚೆನ್ನಾಗಿ ಆಡಿದರೆ ಅವು ಆಗುತ್ತೆ. ಆದ್ದರಿಂದ ನಮ್ಮ ಕಣ್ಣುಗಳು, ದೇಹ, ಮನಸ್ಸುಗಳನ್ನೆಲ್ಲ ಒಂದೇ ವಿಷಯದ ಮೇಲೆ ಕೇಂದ್ರೀಕರಿಸಿದ್ರೆ ಒಳ್ಳೆಯದು. ಮನುಷ್ಯ ಅತ್ಯಂತ ಹೆಚ್ಚು ಕ್ಷಮತೆಯಲ್ಲಿ ಕಾರ್ಯಗೈಯೋದು ಆಗಲೇ. ನಮ್ಮ ಸಂಸ್ಕೃತಿಯಲ್ಲಿ ಒಂದು ಸುಂದರ ಘಟನೆ ಇದೆ. ದ್ರೋಣಾಚಾರ್ಯರು ಅರ್ಜುನ ಮತ್ತು ಕೆಲವು ರಾಜಕುಮಾರರಿಗೆ ಬಿಲ್ ವಿದ್ಯೆ ಕಲಿಸ್ತಾ ಇದ್ರು. ಅವರು ಒಬ್ಬೊಬ್ಬರಿಗೂ ಮರದ ಕಡೆಗೆ ನೋಡಿ ಗುರಿ ಇಟ್ಟು ಅಲ್ಲಿ ಇಡಲಾಗಿದ್ದ ಪಕ್ಷಿಯನ್ನು ಹೊಡೆಯೋದಕ್ಕೆ ಹೇಳಿದರು. ಅಲ್ಲಿ ಮರದ ಪಕ್ಷಿಯನ್ನು ಇಡಲಾಗಿತ್ತು. ಪಕ್ಷಿಯ ಕುತ್ತಿಗೆಯಲ್ಲಿ ಸಣ್ಣ ಚುಕ್ಕೆ ಹಾಕಲಾಗಿತ್ತು. ಆ ಚುಕ್ಕೆಗೆ ಗುರಿಯಿಟ್ಟು ಬಾಣ ಬಿಡಿ ಅಂತ ದ್ರೋಣಾಚಾರ್ಯರು ಅವರಿಗೆ ಹೇಳಿದರು. ಅವರು ಹೆದೆಯನ್ನು ಸೆಳೆದು ಇನ್ನೇನು ಬಾಣ ಬಿಡಬೇಕು ಅಂದಾಗ ನಿಲ್ಲಿ, ನಿಮಗೆ ಏನು ಕಾಣ್ತಿದೆ ಅಂತ ಕೇಳಿದರು. ಹುಡುಗರು ಎಲೆ, ಮರ, ಹಣ್ಣು, ಪಕ್ಷಿ ಎಲ್ಲ ಕಾಣ್ತಿದೆ ಅಂದರು. ಎಲ್ಲರೂ ಹಾಗೇ ಹೇಳಿದರು. ಅರ್ಜುನನ ಸರದಿ ಬಂದಾಗ, ಅವನು ತಯಾರಾಗಿದ್ದಾಗ ದ್ರೋಣರು ಏನು ಕಾಣ್ತಿದೆ ಅಂತ ಕೇಳಿದಾಗ, ನನಗೆ ಬರೀ ಆ ಚುಕ್ಕೆ ಕಾಣ್ತಿದೆ ಅಂದ. ಆ ರೀತಿ ಪೂರ್ತಿ ಏಕಾಗ್ರನಾಗಿರೋನೇ, ನಿಮ್ಮ ದೃಷ್ಟಿ ಪೂರ್ತಿ ಕೇಂದ್ರೀಕೃತವಾಗಿದ್ದಾಗಲೇ ನಿಮಗದು ಸಿಗುತ್ತೆ. ನೀವು ಪೂರ್ತಿಯಾಗಿ ಒಂದು ದಿಕ್ಕಿನಲ್ಲಿ ಸಂಘಟಿತವಾದಾಗಲೇ ಅತ್ಯುತ್ತಮ ಫಲಿತಾಂಶ ಸಿಗೋದು. ನೀವು ಹಾಕಿ ಆಡ್ತಿರುವಾಗ ಅದು ಗೆಲ್ಲೋ ಬಗ್ಗೆಯಾಗಲಿ, ಕಪ್ ತರೋ ಬಗ್ಗೆಯಾಗಲಿ, ಪತ್ರಿಕೆ ವರದಿಯಾಗಲಿ, ಜನಪ್ರಿಯತೆ ಬಗ್ಗೆಯಾಗಲಿ ಅಲ್ಲ. ನಿಮ್ಮ ಇಡೀ ಗಮನ ಇರಬೇಕಿರುವುದು ಬಾಲನ ಗೋಲೊಳಗೆ ಹೊಡೆಯೋದ್ರ ಮೇಲೆ. ಗ್ರೌಂಡ್ನಲ್ಲಿರೋ ಪ್ರತಿ ಕ್ಷಣನೂ ಅಷ್ಟೇ ತಾನೆ. ನೀವು 10 ಜನನು ಯಾವಾಗಲೂ ಗೋಲ್ ಹೊಡೆಯೋದು ಹೇಗೆ ಅಂತ ನೋಡಿ ಅಷ್ಟೇ. ಪ್ರತಿ ಕ್ಷಣನೂ ಅಲ್ಲಿಗೆ ಕೊಂಡೊಯ್ಯೋ ಹಂಬಲ ಇರಬೇಕು. ಪ್ರತಿ ಕ್ಷಣ ಕೊಂಡೊಯ್ಯೋಕ್ಕೆ ಅವರು ಬಿಡಲ್ಲ. ಆದರೆ ಮೂಲ ವಿಷಯ ಬಾಲನ್ನ ಅಲ್ಲಿಗೆ ಕೊಂಡೊಯ್ಯೋದು ಅಷ್ಟೇ. ನಮ್ಮ ಮನಸ್ಸು ಕಪ್ಪು ಗೆಲ್ಲೋ ಬಗ್ಗೆ, ಕಪ್ಪು ಗೆಲ್ತೀವ ಇಲ್ವ, ಮ್ಯಾಚ್ ಗೆಲ್ತೀವ ಇಲ್ವ ಅಂತಿದ್ರೆ, ನಾನು ನೋಡಿದ್ದೀನಿ, ಅದು ಫುಟ್ಬಾಲ್ ಆಗಿರಲಿ, ಕ್ರಿಕೆಟ್ ಆಗಿರಲಿ, ಹಾಕಿ ಆಗಿರಲಿ, ಬಹಳ ಸಲ ಆಟ ಮುಗಿಯೋ ಮೊದಲೇ ಅವರು ಸೋತಿರ್ತಾರೆ. ಯಾರೋ ನಿಮ್ಮ ಮೇಲೆ 3 ಗೋಲು ಹೊಡೆದಿರ್ತಾರೆ. ಆದ್ರೇನು, 3 ಗೋಲನ್ನು 1 ನಿಮಿಷದಲ್ಲಿ ಹೊಡಿಬಹುದು. ಓ, ಅಂಥ ಪವಾಡ ಆಗಲ್ಲ. ನಿಜ ಅಲ್ಲ, ಮಾಡಬಹುದು, ಹಾಗಾಗಿದೆ ಕೂಡ ಅಲ್ವಾ? ಹಾಗಾಗಿ ಅವರು ಎಷ್ಟು ಹೊಡೆದಿದ್ದಾರೆ, ನೀವು ಗೆಲ್ತೀರಾ ಇಲ್ವಾ ಅನ್ನೋದಲ್ಲ ವಿಷಯ. ಆಟ ಆಡಬೇಕಾದ್ರೆ ಇರೋದು ಒಂದೇ ಗುರಿ, ಬಾಲನ್ನು ಗೋಲೊಳಗೆ ಹೊಡೆಯೋದು ಅಷ್ಟೇ. ನೀವು ಅಷ್ಟರ ಮೇಲೆ ಗಮನ ಇಟ್ಟರೆ ಕೊನೆ ಪಕ್ಷ ನಮ್ಮ ಟ್ಯಾಲೆಂಟ್ ಪೂರ್ತಿ ಹೊರಬರುತ್ತೆ. ನಮಗೆ ಆಗದೇ ಇರೋದು ಹೇಗಿದ್ರೂ ಆಗಲ್ಲ. ಇಫ್ ವಿ ಡು ನಾಟ್ ಡೂ ವಾಟ್ ವಿ ಆರ್ ನಾಟ್ ಕೇಪಬಲ್ ಆಫ್, ಇಟ್ ಡಸಂಟ್ ಮ್ಯಾಟರ್. ಬಟ್ ಇಫ್ ವಿ ಡು ನಾಟ್ ಡೂ ವಾಟ್ ವಿ ಆರ್ ಕೇಪಬಲ್ ಆಫ್, ದಟ್ಸ್ ಎ ಟ್ರಾಜಿಕ್ ಲೈಫ್, ಇಸ್ಂಟ್ ಇಟ್? ಇಸ್ಂಟ್ ಇಟ್ ಸೋ? ನಾವು ನಮಗೆ ಸಾಧ್ಯ ಇಲ್ಲದೇ ಇರೋದನ್ನು ಮಾಡದಿದ್ದರೆ ಚಿಂತಿಲ್ಲ. ಆದರೆ ನಾವು ನಮಗೆ ಸಾಧ್ಯ ಇರೋದನ್ನು ಮಾಡದಿದ್ದರೆ ಅದೊಂದು ಶೋಚನೀಯ ಬದುಕು ಅಲ್ವಾ? ನಮ್ಮ ಗಮನ ಕೇಂದ್ರೀಕೃತವಾಗಿಲ್ಲದೇ ಇದ್ದರೆ ಬದುಕು ವ್ಯರ್ಥವಾಗ್ತಾನೇ ಇರುತ್ತೆ. ಬೇರೇನಾದರೂ ಬಗ್ಗೆ ಯೋಚಿಸಿರ್ತೀವಿ. ಎಲ್ಲನೂ ಒಂದೆಡೆ ಕೇಂದ್ರೀಕೃತವಾಗಿದ್ದರೆ, ನಿಮ್ಮ ದೇಹ, ಶಕ್ತಿ, ಮನಸ್ಸು ಎಲ್ಲನೂ ಒಂದೇ ದಿಕ್ಕಿನಲ್ಲಿ ಸಂಘಟಿತವಾಗಿದ್ದರೆ, ಒಂದೇ ದಿಕ್ಕಿನಲ್ಲಿ ಹೋಗ್ತಿರೋನು ಎಲ್ಲಾದರೂ ತಲುಪ್ತಾನೆ, 5 ದಿಕ್ಕಿನಲ್ಲಿ ಹೋಗುತ್ತಿರೋನು ಎಲ್ಲಿಗೂ ತಲುಪಲ್ಲ. ಸಮಯ, ಶಕ್ತಿ, ಪ್ರಯತ್ನ ಎಲ್ಲ ವ್ಯರ್ಥವಾಗುತ್ತೆ ಹಾಗೆ ಹೋದರೆ. ಇದೊಂದನ್ನು ಮನಸ್ಸಿನಲ್ಲಿಟ್ಟುಕೊಂಡ್ರೆ
ಗೋಲ್ ಹೊಡೆಯೋದು ಬಿಟ್ಟರೆ ಆಟದಲ್ಲಿ ಬೇರೇನೂ ಇಲ್ಲ. ಅದು ಗೆಲ್ಲೋ ಬಗ್ಗೆ ಅಲ್ಲ, ಕಪ್ ಬಗ್ಗೆ ಅಲ್ಲ, ಏನೂ ಅಲ್ಲ. ಅದು ಬಾಲ್ನ ಗೋಲೊಳಗೆ ಹಾಕೋ ಬಗ್ಗೆ ಅಷ್ಟೇ. ಕೊನೆ ಪಕ್ಷ ನಿಮ್ಮ ಪ್ರತಿಭೆ ಪೂರ್ತಿ ಹೊರಬರುತ್ತೆ. ನಮ್ಮ ಆಟ ಚೆನ್ನಾಗಿಲ್ಲ ಅಂದರೆ ಹೆಚ್ಚು ಅಭ್ಯಾಸ ಮಾಡಬೇಕು. ಆಟ ಚೆನ್ನಾಗಿದ್ದರೆ ಫಲಿತಾಂಶ ಬರುತ್ತೆ. ಆಟ ಅಂದರೆ ಅಷ್ಟೇ. ಆದರೆ ನಮ್ಮ ಪ್ರತಿಭೆ ಪೂರ್ತಿ ಅಭಿವ್ಯಕ್ತಿ ಕಂಡುಕೊಳ್ಳದೇ ಇದ್ದರೆ ಅದು ವ್ಯರ್ಥ. ಅದು ಆಗಬಾರ್ದು.